ನಾವು ಇಂದಿರಾ ವಿಜಯಸಿಂಹ ಅಂತ, ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿ ಸ್ಕೂಲ್ ಆಫ್ ಎಜುಕೇಷನ್ನಲ್ಲಿ ಪ್ರೊಫೆಸರ್. ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಅಂದರೆ ನಿಜವಾಗ್ಲೂ ನಾವು ಕೆಲಸ ಮಾಡಿದರೆ ಟೀಚಿಂಗ್ ಎಂತ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ನನ್ನ ಪ್ರಕಾರ ಅಷ್ಟು ಬೇರೆ ಆಕ್ಯುಪೇಷನ್ ಇಲ್ಲ. ಅಂದರೆ ನಮ್ಗೆ ಆ್ಯಟಿಟ್ಯೂಡ್ ಇರಬೇಕು, ನಮಗೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ಪ್ರೀತಿ ಇರಬೇಕು, ಮತ್ತು ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇರಬೇಕು. ಇದು ಎರಡು ಇದ್ದರೆ ಟೀಚಿಂಗಿಂದ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬೇರೆ ಜಾಬಿಂದ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೋ ಇಲ್ವೋ. ಟೀಚಿಂಗ್ ಒಂದು ಸ್ವಧರ್ಮ, ಅವ್ರಿಗೆ ನಿಜವಾಗ್ಲೂ ಅದು ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಶಿಕ್ಷಕರ ಮಾಡುವುದು ಕೆಲಸ ಒಂದು ಬಹಳ ಮುಖ್ಯ ಕೆಲಸ. ಅದು ನಿಜವಾಗಲೇ ನೋಡಿದರೆ ಒಂದು ಬಿಲ್ಡಿಂಗ್ ದ ನೇಷನ್ ಅದು ಕೆಲಸ. ಸೊ ಶಿಕ್ಷಕರು ಅದು ಕಲಿಕೆ ಮುಖ್ಯ. ಅದು ಈಗ ಹೊಸತನ ಬರ್ತಾ ಇದೆ ಕಲಿಕೆಯಲ್ಲಿ, ಕಲಿಕಾ ವಿಧಾನದಲ್ಲಿ, ಮೆಥಡ್ಸ್ ಆಫ್ ಟೀಚಿಂಗ್, ನಾಲೆಡ್ಜ್, ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್, ಇದರೆಲ್ಲ ಹೊಸ ಹೊಸ ಇದು ರಿಸರ್ಚ್ ಮಾಡಿ ಹೊಸ ಪದ್ಧತಿ ಮತ್ತು ಹೊಸ ಪ್ರಯೋಗ ಬರ್ತಾ ಇದೆ. ಅದಕ್ಕೆ ಶಿಕ್ಷಕರದ ಕಲಿಕೆ ಒಂದು ನಿರಂತರವಾಗಿ ಇರಬೇಕು. ಅವರು ಕಲಿಸುವ ವಿಧಾನದಲ್ಲಿ ಕೂಡ ಸಹ ಈ ಥರ ಒಂದು ಪ್ರೋಗ್ರೆಸ್ ಆಗ್ತಾ ಇರಬೇಕು. ಯಾಕೆಂದರೆ ನಮ್ಮ ಕ್ಲಾಸ್ರೂಮ್ ಎಲ್ಲ ಒಂದು ಸ್ಥಾಯಿ ಇಲ್ಲ. ಸೊಸೈಟಿ ಚೇಂಜ್ ಆಗ್ತಾ ಇದೆ, ಕ್ಲಾಸ್ರೂಮ್ಗಳು ಚೇಂಜ್ ಆಗ್ತಾ ಇದೆ, ಮಕ್ಕಳು ಬರುವಾಗ ಅವರು ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಶಿಕ್ಷಕರದು ಕಲಿಕೆ ಒಂದು ನಿರಂತರವಾಗಿರಬೇಕು, ಮತ್ತು ಅವ್ರದ್ದು ಕಲಿಸುವ ವಿಧಾನ ಕೂಡ ಚೇಂಜ್ ಆಗ್ತಾ ಇರಬೇಕು. ಈಗ ಕಾನೂನು ಪ್ರಕಾರ ಎರಡು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಟೀಚರ್ಸ್ ಇಬ್ಬರಿಗೆ ಟ್ರೈನಿಂಗ್ ಆಗಿರಬೇಕು, ಅವ್ರದ್ದು ಡಿಗ್ರಿ ಇರಬೇಕು ಮತ್ತು ಟೀಚರ್ಸ್ ಟ್ರೈನಿಂಗ್ ಆಗಿರಬೇಕು. ಅಂದರೆ ನೋಡಕ್ಕೆ ಹೋಗಿದರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರಿ ಶಿಕ್ಷಕರು ತುಂಬ ಕೇರ್ಫುಲ್ ಪ್ರೋಸೆಸಿಂದ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಅವ್ರದ್ದು ಟ್ರೈನಿಂಗ್ ಇರುತ್ತೆ ಮತ್ತು ಅವ್ರದ್ದು ಸೆಲೆಕ್ಷನ್ ಕೂಡ ಆಗ್ತಾ ಇದೆ. ಅದಕ್ಕೆ ನಿಜವಾಗ್ಲೂ ನೋಡಕ್ಕೆ ಹೋಗಿದರೆ ಸರ್ಕಾರಿ ಶಿಕ್ಷಕರದ್ದು ಕ್ವಾಲಿಫಿಕೇಷನ್ ಹೆಚ್ಚಾಗಿರುತ್ತೆ ಪ್ರೈವೇಟ್ಗಿಂತ. ಅದು ಕಾಣಿಸ್ಬೋದು, ಅವ್ರಿಗೆ ನಾಲೆಡ್ಜ್ ಇದೆ, ಅವ್ರಿಗೆ ಕ್ಲಿಯರಾಗಿ ಟೀಚಿಂಗ್ ಬಗ್ಗೆ ಒಂದು ಐಡಿಯಾ ಕೂಡ ಪ್ರೈವೇಟ್ಗಿಂತ ಜಾಸ್ತಿನೇ ಇರುತ್ತೆ. ಸರ್ಕಾರಿ ಶಿಕ್ಷಕರದ್ದು ಕ್ವಾಲಿಫಿಕೇಷನ್ ಮತ್ತು ಅವ್ರ ಜ್ಞಾನ ಹೆಚ್ಚು ಆಗಿದೆ, ಆದರೆ ಕೂಡ ಸರ್ಕಾರಿ ಶಾಲೆಯಲ್ಲಿ ಮಾಡೋಕ್ಕೆ ಕೆಲಸ ಸ್ವಲ್ಪ ಕಷ್ಟವಾಗಿರುತ್ತೆ. ಅವ್ರ ಮೇಲೆ ರಾಜ್ಯಕ್ಕೆ ಇರಲಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಇರಲಿ ತುಂಬ ಒತ್ತಡಗಳು ಬರುತ್ತೆ. ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋ ಶಿಕ್ಷಕರು ಪ್ರೈವೇಟ್ಗಿಂತ ಅವ್ರಿಗೆ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅವ್ರ ಕೆಲಸದಲ್ಲಿ. ಈವನ್ ದೋ ಅದು ಇದ್ದರೆ ಕೂಡ ಈ ಶಿಕ್ಷಕರು ತುಂಬ ಹೆಚ್ಚು ಕೆಲಸ ಮಾಡಬಹುದು, ಕೆಲವರು ಮಾಡ್ತಾ ಇದ್ದಾರೆ. ಬಹಳ ಉತ್ತರಾಖಂಡಿಂದ ನಮ್ಮ ಕರ್ನಾಟಕ, ಈ ಕನಕಪುರ ಜಿಲ್ಲೆ, ಚಾಮರಾಜಪೇಟೆ ಜಿಲ್ಲೆ, ಎಲ್ಲ ಜಗದಲ್ಲಿ ನಾನು ನೋಡಿದ್ದೇನೆ ಶಿಕ್ಷಕರು ತಮ್ಮ ಧರ್ಮ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ರೆಕಗ್ನಿಷನ್ ಜಾಸ್ತಿ ಸಿಗಲ್ಲ. ಜನರಲಿ ಎಲ್ಲರೂ ಯೋಚನೆ ಮಾಡ್ತಾರೆ ಈ ರೀತಿ ಗೌರ್ಮೆಂಟ್ ಶಾಲೆಯಲ್ಲಿ ಇಂಥ ಕೆಲಸನೇ ನಡೀತಾ ಇದೆ, ಯಾರೂ ಅವ್ರಿಗೆ ಜಾಸ್ತಿ ರೆಕಗ್ನಿಷನ್ ಬರಲ್ಲ. ಅಂದರೆ ನಾನು ಒಂದು ಶಿಕ್ಷಕರು ನೋಡಿದ್ದೇನೆ, ಅದು ಈ ಇಷ್ಟು ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ, ಅವರು ಆ ಸ್ಕೂಲ್ ಇಂದ ಅವ್ರು ಟ್ರಾನ್ಸ್ಫರ್ ಆಯಿತು ಅಂದರೆ ಎಲ್ಲ ಮಕ್ಕಳು ಸೇರಿ ಒಂಥರ ನೀವು ದಯವಿಟ್ಟು ನಮ್ಮ ಹತ್ರನೇ ಇರಿ, ಹೋಗಬೇಡಿ ಅಂತ ಹೇಳೋದು ಮಟ್ಟಿಗೆ ಅವರು ಮಕ್ಕಳ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆ, ಕಮ್ಯುನಿಟಿ ಕೂಡ ಚೆನ್ನಾಗಿದೆ. ಅಂದರೆ ಎಲ್ಲ ಟೀಚರ್ಸ್ ಈ ರೀತಿ ಇದ್ದರೆ ನಮ್ಮ ದೇಶ ಎಲ್ಲೋ ಮುಂದಕ್ಕೆ ಬರ್ಬೋದು. ಇನ್ನೊಂದು ಕಡೆ ನಾನು ನೋಡಿದೆ, ಅವರು ಸ್ವಂತ ಇಂಟ್ರೆಸ್ಟಿಂದ ಸ್ಕೂಲ್ ಕಿಚನ್ ಗಾರ್ಡನ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಅಲ್ಲಿ ಬೀನ್ಸು, ಕ್ಯಾರೆಟು, ಅವರೆಕಾಯಿ, ಇದು ಪಾಲಕ್ ಎಲ್ಲ ಬೆಳೆದಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ನೊಂದು ಕ್ಲಾಸ್ರೂಮ್ದು ಪರ್ಮಿಷನ್ ಕೊಟ್ಟರೆ ಅದೇ ಗಾರ್ಡನ್ ಮೇಲೆ ಕ್ಲಾಸ್ರೂಮ್ ಬರುತ್ತೆ, ಏನು ಮಾಡೋಕ್ಕಾಗತ್ತೆ? ಅವ್ರ ಕೈಯಲ್ಲಿ ಇನ್ನೂ ಅದು ಮಾಡೋಕ್ಕಾಗಲ್ಲ.
ಬೇರೆ ಜಾಗ ಅವರು ಹುಡುಕಬಹುದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಕೆಲವು ಟೀಚರ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಬಹುದು, ಅವರಲ್ಲಿ ಆ ಶಕ್ತಿ ಇದೆ. ಬಟ್ ಆ ಸರ್ಕಮ್ಸ್ಟಾನ್ಸಸ್, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮತ್ತು ಪೇರೆಂಟ್ಸು ಮತ್ತು ಕಮ್ಯುನಿಟಿ ಸಪೋರ್ಟ್ ಸಿಕ್ಕಿದರೆ ತುಂಬ ಒಳ್ಳೆ ಕೆಲಸ ಮಾಡ್ಬೋದು. ಸುಲಭ ಇಲ್ಲ, ಅವ್ರ ಕಡೆ ಸಮಸ್ಯೆ ಇದೆ, ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆ ಇದೆ, ಮತ್ತು ಬೇರೆ ಬೇರೆ ಒತ್ತಡಗಳು ಇರುತ್ತೆ, ಮತ್ತು ಪಾಲಿಸಿ ಮೂಲಕ ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ಟೀಚರ್ಸ್ ಕಡೆ ತುಂಬ ಎಕ್ಸ್ಪೆಕ್ಟೇಷನ್ಸೂ ಆಗ್ತಾ ಇರುತ್ತೆ, ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಬರುತ್ತೆ. ಅಂದರೆ ವರ್ಕನ್ನು ಅವ್ರಿಗೆ ಕ್ಲಾಸ್ ರೂಮಲ್ಲಿ ವರ್ಕ್ ಮಾಡೋಕ್ಕೆ ಟೈಮ್ ಜಾಸ್ತಿ ಸಿಗಬೇಕು, ಅದು ಒಂದು. ಇನ್ನೊಂದು, ಅವ್ರಿಗೆ ಅವರು ಪರಿಸ್ಥಿತಿಯಲ್ಲಿ ಅವರು ಹೆಂಗೆ ಹೊಸ ಪದ್ಧತಿ ಟೀಚಿಂಗು ಮತ್ತು ಹೊಸ ಮೆಥಡು ಮತ್ತು ಹೊಸ ಅಂಡರ್ಸ್ಟ್ಯಾಂಡಿಂಗ್ ತರಬೇಕು ಅಂತ ಒಂದು, ಅವ್ರ ಜೊತೆಲೇ ಕೆಲಸ ಮಾಡೋಕ್ಕೆ ಅವ್ರಿಗೆ ಸಪೋರ್ಟ್ ಬೇಕು. ಅದು ನನ್ನ ಪ್ರಕಾರ ಆಗ್ತಾ ಇಲ್ಲ. ಅವ್ರ ಟ್ರೈನಿಂಗ್ ಒಂಥರ ರುಟೀನ್ ಆಗಿಬಿಟ್ಟಿದೆ. ಅವ್ರ ಜಾಗ ಬಿಟ್ಟು ಬೇರೆ ಜಾಗ ಹೋಗಿ ಒಂದು ಜಾಗ ಅಲ್ಲಿ ಕೂತ್ಕೊಂಡು ಒಂದು ಲೆಕ್ಚರ್ ಥರ ಅವ್ರ ಟ್ರೈನಿಂಗ್ ಆಗುತ್ತೆ, ಅದು ಅವ್ರಿಗೆ ಅಷ್ಟು ಸೂಕ್ತ ಇಲ್ಲ ಅಂತ ಅವರೇ ಹೇಳ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೇನೆ, ಆ ವರ್ಕ್ಶಾಪೆಲ್ಲ ಒಂಥರ ಹೋಗಬೇಕು ಅಂತ ಹೋಗ್ತಾರೆ. ಅಂದರೆ ನಿಜವಾಗ್ಲೂ ಅಲ್ಲಿ ಅವ್ರಿಗೆ ಟೀಚಿಂಗ್ ಬಗ್ಗೆ ಕಲಿಕೆ ಆಗ್ತದೋ ಇಲ್ವೋ ಅಂತ ಪ್ರಶ್ನೆ ಅದು. ಆ ಪ್ರಾಸೆಸ್ಸೆಲ್ಲ ನಾವು ಚೇಂಜ್ ಮಾಡಿದರೆ, ಟೀಚರ್ಸ್ಗೆ ನಾವು ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ, ಅವರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರು ಬಿಟ್ಟರೆ ಅವರು ತುಂಬ ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇದೆ. ಅವರು ಮಕ್ಕಳು ಅವ್ರಿಗೆ ಆ ಥರ ರಿಸಲ್ಟ್ಸ್ ಕೊಡ್ತಾರೆ, ಎಲ್ಲರೂ ಖುಷಿ ಆಗ್ತದೆ, ಅದು ಒಂದು ಪಾಸಿಟಿವ್ ವೇಯಲ್ಲಿ ಹೋಗ್ತದೆ. ಅದು ಮಾಡೋಕ್ಕೆ ಪ್ರೋಸೆಸ್ ಇದೆ, ಅಡ್ಮಿನಿಸ್ಟ್ರೇಟಿವಿಂದ ರಾಜಕೀಯದಿಂದ ಮತ್ತು ಕಾಂಟೆಂಟಿಂದ ಎಲ್ಲ ಜಗಲ್ಲಿ ಚೇಂಜಸ್ ಆಗಬೇಕು. ಟೀಚರ್ಸ್ ಸೇರಿ ಚೇಂಜಸ್ ಆಗಬೇಕು. ಟೀಚರ್ಸ್ ಬಿಟ್ಟು ಪಾಲಿಸಿ ಮಾಡೋದು ನನ್ನ ಪ್ರಕಾರ ಒಂದು ಅಷ್ಟು ಪರಿಣಾಮಕಾರಿಯಾಗಿ ಇರಲ್ಲ. ಟೀಚರ್ಸು ಇನ್ವಾಲ್ವ್ ಆಗಬೇಕು, ಅವರು ಏನು ಅವ್ರ ಸಮಸ್ಯೆ ಅಂತ ಕೇಳಿ ಅದಕ್ಕೆ ಪರಿಹಾರ ಒಟ್ಟಿಗೆ ಕೊಡಬೇಕು. ನಂತರ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಟೀಚರ್ಸ್ ಜೊತೆ ಸೇರಿ ಕೆಲಸ ಮಾಡಬೇಕು. ನಾವು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂದರೆ, ನಾವು ಅಲ್ಲಿ ಹೋಗಿದರೆ ತಾನೇ ನಮ್ಗೆ ಗೊತ್ತಾಗ್ತದೆ ಅವ್ರ ಪರಿಸ್ಥಿತಿ ಹೇಗೆ, ಯಾವ ಥರ ಮಕ್ಕಳು ಬರ್ತಾರೆ, ಯಾವ ಸಮಸ್ಯೆ ಇದೆ. ಅದಕ್ಕೆ ಆ ಒಂದು ಕ್ಲೋಸ್ ಇಂಟ್ರ್ಯಾಕ್ಷನ್ ಇರಬೇಕು, ಟ್ರೈನಿಂಗ್, ಯೂನಿವರ್ಸಿಟಿ, ಸ್ಕೂಲ್ ಮತ್ತು ಟೀಚರ್ಸ್. ಹಾಗೆ ಈ ಸಿಚುವೇಶನ್ ಇಂಪ್ರೂವ್ ಆಗೋಕ್ಕೆ ಸಾಧ್ಯತೆ. ಪಾಲಿಸಿ ಚೇಂಜ್ ಆಗ್ತಾ ಇದೆ, ಬಟ್ ಸಮಸ್ಯೆಗಳೂ ಬರ್ತಾ ಇದೆ. ಯಾಕಂದರೆ ಈಗ ಬರುವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ತುಂಬ ಬಡ ಮಕ್ಕಳು ಬರ್ತಾರೆ, ಮತ್ತು ಮೈಗ್ರೇಷನ್ ಆಗ್ತದೆ, ಬೇರೆ ಲ್ಯಾಂಗ್ವೇಜು ಬೇರೆ ರಾಜ್ಯದಿಂದ ಮಕ್ಕಳು ಬರ್ತಾರೆ, ಅವ್ರಿಗೆ ಮನೆಯಲ್ಲಿ ಸಪೋರ್ಟ್ ಸಿಗಲ್ಲ ಓದಕ್ಕೆ. ಇದೆಲ್ಲ ಇಟ್ಕೊಂಡು ನಾವು ಕರಿಕ್ಯುಲಮ್ನಿಂದ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ ಅದು ಒಂದು ಪ್ರಶ್ನೆ, ನಮ್ಮ ಎಲ್ಲರ ಎದುರುಗಡೆ ಈ ಪ್ರಶ್ನೆ ಇದೆ. ಮತ್ತು ಯಾವ ರೀತಿ ಸಪೋರ್ಟ್ ಬೇಕು ಈ ಟೀಚರ್ಸ್ಗೆ, ಈ ಮಕ್ಕಳಿಗೆ ಅಂತ ಒಂದು, ನಿಜವಾಗ್ಲೂ ಇದರಲ್ಲಿ ರಿಸರ್ಚ್ ಕಡಿಮೆ ಇದೆ, ಆ ರಿಸರ್ಚ್ ಮಾಡಬೇಕು. ನಾವೆಲ್ಲ ಒಂದು ಕಡೆ ನಮ್ಮ ಅನುಭವದಿಂದ ಏನೋ ಸಮಸ್ಯೆಗೆ ಪರಿಣಾಮ ಕೊಡ್ತಾ ಇದೆ, ಅದು ಸರಿ ಹೋಗಲ್ಲ. ನಾವು ನಿಜವಾಗ್ಲೂ ಗ್ರೌಂಡ್ ಲೆವೆಲಲ್ಲಿ ಹೋಗಿ ರಿಸರ್ಚ್ ಮಾಡಿ ಅಂಥ ಪರಿಸ್ಥಿತಿಗೆ ಏನು ಸೂಕ್ತ ಅಂತ ಯೋಚನೆ ಮಾಡಬೇಕು. ಮತ್ತು ಪಾಲಿಸಿಯಲ್ಲಿ ಟೀಚರ್ಸ್ ಮೇಲೆ ಬೇರೆ ಬೇರೆ ರೂಲ್ಸ್ ಬರುತ್ತೆ, ರಾಜಕೀಯತನ ಇದ್ದೇ ಇರುತ್ತೆ ಗೌರ್ಮೆಂಟ್ ಸೆಟಪಲ್ಲಿ. ಇದರಲ್ಲೆಲ್ಲ ಇದಕ್ಕೆ ಪರಿಣಾಮ ಮಾಡೋದು ಒಂದು ದಾರಿ ನಾವು ಹುಡುಕಬೇಕು. ಟೀಚರ್ಸ್ಗೆ ನಿಜವಾಗಲೇ ಈ ಪ್ರೋತ್ಸಾಹ ಕೊಟ್ಟರೆ ಅವರೇ ದಾರಿ ಹುಡುಕ್ತಾರೆ, ಅವ್ರಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಬೇಕು, ಅದು ಮಾಡಿದರೆ ಅವರೇ ಮುಂದಕ್ಕೆ ಬರ್ತಾರೆ. ನೀವು ನೋಡಿದರೆ ಸರ್ಕಾರಿ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಹೆಚ್ಚು ಪರ್ಸನಲ್ ಇರುವ ಡಿಪಾರ್ಟ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟೇ. ಸೊ ಒಂದು ರೀತಿ ನೀವು ನೋಡಿದರೆ, ಸರ್ಕಾರ ದೃಷ್ಟಿಯಿಂದ ನೋಡಿದರೆ ಇವರು ಇದ್ದಾರೆ ನಮ್ಮ, ಅಂದರೆ ಸರ್ಕಾರದು ವರ್ಕರ್ಸ್ ಇದ್ದಾರೆ ಅಂತ ಸರ್ಕಾರ ಒಂದು ಕರೆಕ್ಟ್ ಇದು ಐಡಿಯಾ. ಯಾಕಂದರೆ ಇನ್ ಟರ್ಮ್ಸ್ ಆಫ್ ಪರ್ಸನಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗಿಂತ ದೊಡ್ಡ ಡಿಪಾರ್ಟ್ಮೆಂಟ್, ಅಲ್ಲಿ ಸ್ಯಾಲರೀಸ್ನು ಹೆಚ್ಚು ಸಿಗುತ್ತೆ ಟೀಚರ್ಸ್ಗೆ. ಬಟ್ ಅಂತ ಇದ್ದರೆ ಕೂಡ ಸರ್ಕಾರಕ್ಕೆ ಯೋಚನೆ ಮಾಡಬೇಕು, ಅಂದರೆ ಟೀಚರ್ಸ್ ಹೆಂಗೆ ಡಿಪ್ಲಾಯ್ ಮಾಡಬೇಕು, ಯಾವ ಕೆಲಸಕ್ಕೆ ಅವ್ರಿಗೆ ಇಡಬೇಕು ಕೊಡಬೇಕು ಅಂತ. ಅಂದರೆ ಅವರು ಕ್ಲಾಸ್ ರೂಮ್ಸ್
ನಂಬರ್ ಒನ್ ಪ್ರಯಾರಿಟಿ ಇರಬೇಕು. ಅವ್ರ ಕ್ಲಾಸ್ ರೂಮ್ಸ್ ಹೋಗಬೇಕು, ಟೀಚಿಂಗ್ ನಡಿಬೇಕು, ಮಕ್ಕಳು ಓದು ಚೆನ್ನಾಗಿರಬೇಕು. ಇದೇ ನಂಬರ್ ಒನ್ ಪ್ರಯಾರಿಟಿ ಇದ್ದರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ. ನಿಜವಾಗ ಹೇಳಕ್ಕೆ ಹೋಗಿದ್ರೆ ಆ ಕ್ವಾಲಿಟಿ ಎಷ್ಟು ಯಾವ ಹಂತಕ್ಕೆ ಬರಬೇಕು ಅಂತ ಅಷ್ಟು ಹಂತಕ್ಕೆ ಬಂದಿಲ್ಲ. ತುಂಬ ಏರಿಯಾಸಲ್ಲಿ ಮಕ್ಕಳಿಗೆ ರೀಡಿಂಗ್ ಲೆವೆಲ್ಸ್ ಮತ್ತು ಮ್ಯಾಥ್ ಲೆವೆಲ್ ಈಗ ಕೂಡ ಈ ರಿಪೋರ್ಟ್ಗಳು ಬಂದಿದೆ. ಕರ್ನಾಟಕ ಮಾತ್ರ ಇಲ್ಲ, ಬೇರೆ ರಾಜ್ಯದಲ್ಲಿ ಕೂಡ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅಷ್ಟು ಮಟ್ಟಿಗೆ ಇಲ್ಲ ಕ್ವಾಲಿಟಿ. ಇದರಲ್ಲಿ ಸಮಸ್ಯೆಗಳು ಬೇಕಾದಷ್ಟು ಇದೆ. ಒಂದು ಟೀಚರ್ಸ್ದು ಓನ್ ಟ್ರೈನಿಂಗ್, ಅವ್ರದ್ದು ಪ್ರೀ ಸರ್ವಿಸ್ ಇರಲಿ, ಬಿ ಎಡ್, ಡಿ ಎಲ್ ಎಡ್ ಇಲ್ಲ ಟಿ ಸಿ ಎಚ್ಚು, ಈ ಮಾಡಿರೋದು ಒಂದು ಹಳೆ ಪದ್ಧತಿಯಿಂದ ಬಂದಿರ್ತಾರೆ. ಅವ್ರದ್ದು ಚೇಂಜ್ ಮಾಡೋಕ್ಕೆ ನಾವು ಸಪೋರ್ಟ್ ಹೆಂಗೆ ಕೊಡಬೇಕು? ಬರೀ ಚೇಂಜ್ ಮಾಡಿ ಮಾಡಿ ಅಂತ ಹೇಳಿದರೆ ಯಾರನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅವ್ರು ಚೇಂಜ್ ಮಾಡೋಕ್ಕೆ ಯಾವ ಚೇಂಜಸ್ಸು ಸೂಕ್ತ, ಯಾವ ಚೇಂಜಸ್ ಅವ್ರ ಕೈಯಲ್ಲಿ ಮಾಡಿದರೆ ಒಳ್ಳೆ ಪರಿಣಾಮ ಬರುತ್ತೆ, ಇದರಲ್ಲೆಲ್ಲ ರಿಸರ್ಚ್ ಮಾಡಿ ಅವ್ರ ಜೊತೆ ನಾವು ಸಪೋರ್ಟ್ ಮಾಡಿದರೆ ಈ ಇದರಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಎಜುಕೇಷನಲ್ಲಿ ನಮಗೆ ಸಿಗ್ಬೋದು. ಟೀಚರ್ಸು ಅಂದರೆ ಟೀಚರ್ಸ್ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಅವ್ರಿಗೂ ಪರಿಸ್ಥಿತಿಯಲ್ಲಿ ಅವರು ಇಷ್ಟು ಮಟ್ಟಿಗೆ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಇದ್ದೇ ಇರುತ್ತೆ. ಸೊ ಒಂದು ರಿಯಲಿಸ್ಟಿಕ್ ಆಗಿ ನಾವು ಸಜೆಷನ್ಸ್ ಕೊಟ್ಟರೆ, ಆ ರಿಸರ್ಚ್ ಬೇಸ್ಡ್ ಸಜೆಷನ್ ಕೊಟ್ಟರೆ, ಎವಿಡೆನ್ಸ್ ಬೇಸ್ಡ್ ಸಜೆಷನ್ ಕೊಟ್ಟರೆ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೋದು. ನಾವು ಇದು ಎರಡು ಭಾಗದಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಭಾಷಾದು ಒಂದು ಭಾಷಾ ಕಲಿಕೆಯಲ್ಲಿ ಎರಡು ಮೂರು ಸಮಸ್ಯೆಗಳು ಇವೆ. ಒಂದು, ನಮ್ಮ ಯಾವ ಕಡೆ ಹೋಗಿದ್ರೇನು ನಮ್ಮ ಕ್ಲಾಸಲ್ಲಿ ಒಂದೇ ಮಾತೃಭಾಷಾದ ಮಕ್ಕಳು ಸಿಗೋದು ಕಷ್ಟ. ಅದು ಬೆಂಗಳೂರಲ್ಲಿ ನೋಡಿದರೆ, ನಾವು ಸರ್ಕಾರಿ ಶಾಲೆ ಇರಲಿ ಇಲ್ಲ ಇದು ಪ್ರೈವೇಟ್ ಶಾಲೆ ಇರಲಿ, ಒಂದು ಕ್ಲಾಸಲ್ಲಿ ನಮಗೆ ಬೇರೆ ಬೇರೆ ಭಾಷೆಯದು ಮಕ್ಕಳು ಸಿಗ್ತಾರೆ. ನಾವು ಚಾಮರಾಜಪೇಟೆ ಜಿಲ್ಲೆಯಲ್ಲಿ ಹೋಗಿದರೆ ಕೂಡ ಕನ್ನಡ, ಸೋಲಿಗ ಮತ್ತು ಬೇರೆ ಬೇರೆ ಇದು ಕುರುಬರು ಆ ಥರ ಮದರ್ ಟಂಗ್ದು ಮಕ್ಕಳು ಇದ್ದೇ ಇರ್ತಾರೆ. ಅಂದರೆ ಒಂದೇ ಭಾಷೆದು ಹೊಮೋಜನಸ್ ಕ್ಲಾಸ್ ನಮಗೆ ಸಿಗೋದಿಲ್ಲ. ಸೊ ಅದರಲ್ಲಿ ನಾವು ಜಾಸ್ತಿ ಕೆಲಸ ಮಾಡಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಟೀಚರ್ಸ್ಗೆ ಇದು ದೊಡ್ಡ ಸಮಸ್ಯೆ. ನಮ್ಮ ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಒಂದೇ ಭಾಷೆದಲ್ಲಿ ಇರುತ್ತೆ, ಕನ್ನಡ ಇರಲಿ ಅಥವಾ ಬೇರೆ ಯಾವುದಾದ್ರು ಭಾಷೆ ಇರಲಿ ಒಂದೇ ಭಾಷೆದಲ್ಲಿ ಇರಲಿ, ಮಕ್ಕಳದ್ದು ಮಾತೃಭಾಷೆ ಬೇರೆ ಬೇರೆ. ಇದು ಹೆಂಗೆ ಅಡ್ರೆಸ್ ಮಾಡ್ತಾರೆ ಟೀಚರ್ಸ್? ಕೆಲವು ಟೀಚರ್ಸ್ ನಿಜವಾಗ್ಲೂ ಪ್ರಯತ್ನ ಮಾಡಿ ಮಕ್ಕಳಿಗೆ ಅರ್ಥ ಆಗುವ ಹಂಗೆ ಪ್ರಯತ್ನ ಮಾಡ್ತಾರೆ. ಸೊ ಅದು ಒಂದು ಪ್ರಶ್ನೆ ಇರುತ್ತೆ. ಇನ್ನೊಂದು, ನಾವು ಟೀಚಿಂಗ್ ಮೆಥಡ್ ಅಂದರೆ ಭಾಷೆ ಕಲಿಕೆದು ವಿಧಾನದಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಇದೆ. ಹಳೆ ಪದ್ಧತಿ ಅಂದರೆ ಅಕ್ಷರ ಬೋಧನ, ಆಮೇಲೆ ಪದ ಬೋಧನ, ಆಮೇಲೆ ವಾಕ್ಯ, ಆಮೇಲೆ ಓದೋದು, ಈ ರೀತಿ ಮಾಡಿದರೆ ರಿಸರ್ಚ್ ಎಲ್ಲ ತೋರಿಸುತ್ತೆ ಮಕ್ಕಳಿಗೆ ಅರ್ಥಪೂರ್ವಕವಾಗಿ ಓದು ಬರಲ್ಲ. ಕೆಲವು ಮಕ್ಕಳಿಗೆ ಬರುತ್ತೆ. ಈಗ ಹೊಸ ರಿಪೋರ್ಟ್ ಒಂದು ಬಂದಿದೆ, ಒಂದು 14 ವರ್ಷ ಇದ್ದರೆ ಕೂಡ ಆಗದ ಮೇಲೆ ಕೂಡ ಒಂದು 46% ಮಕ್ಕಳು ಮಾತ್ರ ಓದೋಕ್ಕೆ ಚೆನ್ನಾಗಿ ಓದೋಕ್ಕೆ ಅವ್ರಿಗೆ ಸಾಧ್ಯತೆ ಇದೆ. ಅದರಲ್ಲಿ ಭಾಷಾ ಬೋಧನೆಯಲ್ಲಿ ತುಂಬ ನಮಗೆ ಕೆಲಸ ಮಾಡಬೇಕು. ಟೀಚರ್ಸ್ ಮೇಲೆ ಮಾತ್ರ ನಾವು ದೋಷ ಕೊಡಲ್ಲ, ಎಲ್ಲ ಕಡೆಯೂ ಇದರಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಇದರಲ್ಲಿ ಕೆಲಸ ಮಾಡಬೇಕು. ಇದು ಒಂದು ರೀತಿಯದು ಒಂದು ಪ್ರಶ್ನೆ. ಅಂದರೆ ಮಕ್ಕಳದ್ದು ಹೋಮೋಜನಸ್ ಇಲ್ಲ, ಡೈವರ್ಸಿಟಿ ಇದೆ. ಇನ್ನೊಂದು, ನಾವು ಭಾಷೆ ಟೀಚಿಂಗ್ ಮೆಥಡ್ ಅದರಲ್ಲಿ ಒಂದು ಹೊಸತನ ಮತ್ತು ಪರಿಣಾಮಕಾರಿ ಮೆಥಡ್ಸು ನಾವು ತಯಾರು ಮಾಡಿ ಟೀಚರ್ಸ್ ಕಡೆ ಕೊಟ್ಟು ಅವ್ರು ಹೆಂಗೆ ಇದು ಯೂಸ್ ಮಾಡ್ಬೋದು ಅಂತ ಅವ್ರ ಜೊತೆ ಕೂತ್ಕೊಂಡು ಈ ಮೆಥಡ್ಸ್ ನಾವು ಡೆವಲಪ್ ಆಗಬೇಕು. ಇನ್ನೊಂದು ಬಂದಿರೋದು ಇಂಗ್ಲೀಷ್. ಅಂದರೆ ಇಂಗ್ಲೀಷ್ಗೆ ಇಷ್ಟೊಂದು ಡಿಮ್ಯಾಂಡ್ ಬಂದಿದೆ, ಅದು ನಾವು ತಪ್ಪು ಸರಿ ಅಂತ ಹೇಳಕ್ಕೆ ಹೋಗಲ್ಲ. ಮತ್ತು ಇಂಗ್ಲೀಷ್ ಭಾಷೆ ಇದು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಇಂಗ್ಲೀಷ್ ಮೀಡಿಯಮ್ ಅಲ್ಲ ಇಂಗ್ಲೀಷ್ ಭಾಷೆ ಕಲಿಯೋದು. ನನ್ನ ಪ್ರಕಾರ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್ ಇದು ಎರಡು ಬೇರೆ ಬೇರೆ. ಇಂಗ್ಲೀಷ್ ಮೀಡಿಯಮ್ ಬೇಕಾಗಿಲ್ಲ. ಅಂದರೆ ಇಂಗ್ಲೀಷ್
ಬೋಧನಾ ಇಂಗ್ಲೀಷಲ್ಲಿ ಅವರು ಇಂಗ್ಲೀಷ್ ಆಸ್ ಅ ಸಬ್ಜೆಕ್ಟ್ ಕಲಿಕೆ ಆಗಬೇಕು, ಇದು ಎರಡು ಮಿಕ್ಸ್ ಮಾಡಬಾರ್ದು. ಅಂದರೆ ಜನರಿಗೆ ಸಾಮಾನ್ಯವಾಗಿ ಅಭಿಪ್ರಾಯ ಇಂಗ್ಲೀಷ್ ಮೀಡಿಯಂ ಇದ್ರೇ ಅವ್ರ ಮಕ್ಕಳು ಇಂಗ್ಲೀಷ್ ಕಲಿತಾರೆ, ಇದು ಆ್ಯಕ್ಚುಲಿ ಸರಿ ಇಲ್ಲ. ನನಗೆ ಕೆಲವು ಉದಾಹರಣೆ ಇದೆ, ಮಕ್ಕಳು ಅವ್ರ ಭಾಷೆ ಕ್ಲೀನಾಗಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಕಲಿತರೆ ಓಕೆ, ಇಂಗ್ಲೀಷು ಒಂದು ಸ್ಟೇಜಲ್ಲಿ ಅವರು ಇಂಗ್ಲೀಷ್ ಆಲ್ಸೋ ದೇ ಕ್ಯಾನ್ ಲರ್ನ್, ಇಂಗ್ಲೀಷ್ ಬರುತ್ತೆ ಅವ್ರಿಗೆ. ಇದು ಒಂದು ಕನ್ಫ್ಯೂಷನ್ ಇದೆ ಎಲ್ಲರ ಕಡೆನೂ. ಈ ಪ್ರೈವೇಟ್ ಸ್ಕೂಲ್ಸು ಅವರು ಪ್ರಾಫಿಟ್ಗೋಸ್ಕರ ಇದೇ ಪ್ರಾಪಗೇಟ್ ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ. ನಿಜವಾಗ್ಲೂ ಹೋಗಿದ್ರೆ ನಾನು ಒಂದು ಹೇಳ್ಬಿಡ್ತೀನಿ, ಇದು ಮಕ್ಕಳಿಗೆ ಯಾವ ಭಾಷೆನೂ ಚೆನ್ನಾಗಿ ಓದಕ್ಕೆ ಬರಲ್ಲ, ಅವ್ರ ಭಾಷೆನೂ ಬರಲ್ಲ, ಇಂಗ್ಲೀಷನೂ ಬರಲ್ಲ. ಈ ಪರಿಸ್ಥಿತಿ ಇದೆ. ನಾವು ಇಲ್ಲಿ ಯೂನಿವರ್ಸಿಟಿಯಲ್ಲಿ ನಮ್ಮದು ಎಮ್ ಎ ಓದಕ್ಕೆ ಬರ್ತಾರೆ ಮಕ್ಕಳು, ಅವ್ರಿಗೂ ಈ ಸಮಸ್ಯೆ ಇದೆ. ಅಂದರೆ ಬೇಸಿಕ್ಕಿಂದ ನಾವು ಸರಿಯಾಗಿ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿಲ್ಲ. ಹಲವಾರು ಇದರಲ್ಲಿ ಚರ್ಚೆಗಳು ಆಗಿದೆ. ಅಂದರೆ ಡಿಸಿಪ್ಲಿನ್ದು ಮೂಲ ಭಾವ ಅಂದರೆ ಅದು ಸ್ವತಃ ಉಂಟಾಗಬೇಕು. ನಾವು ಭಯ ಕೊಟ್ಟು ಪನಿಷ್ಮೆಂಟ್ ಮಾಡಿ ಮಕ್ಕಳನ್ನು ಹೊಡೆದು ಬಡಿದು ಅವ್ರ ಡಿಸಿಪ್ಲಿನ್ ತರಂದರೆ ಇದು ಎಜುಕೇಷನ್ಗೆ ಸರಿಯಾಗಿ ಹೋಗಲ್ಲ. ಎಜುಕೇಷನ್ ಅಂದರೆ ಏನು? ನಮ್ಮ ಪೂರ್ಣ ವಿಕಾಸ ಆಗಬೇಕು, ನಮ್ಮ ಸ್ವತಂತ್ರವಾಗಿ ಯೋಚನೆ ಮಾಡೋಕ್ಕೆ ನಮ್ಮ ಶಕ್ತಿ ಬರಬೇಕು, ನಾವು ರೀಸನಿಂಗ್ ಶಕ್ತಿ ಬರಬೇಕು, ನಾವು ಎಲ್ಲ ಕಡೆಯೂ ಜ್ಞಾನ ತಗೊಂಡು ಅದು ಉಪಯೋಗಕ್ಕೆ ನಾವು ನಮ್ಮ ವಿಕಾಸ ಬರಬೇಕು. ನಮ್ಮದು ಒಂಥರ ಓಪನಿಂಗ್ ಆಫ್ ದ ಮೈಂಡ್ ಆಗಬೇಕು. ಪನಿಷ್ಮೆಂಟ್ ಕ್ಲೋಸಸ್ ದ ಮೈಂಡ್. ಭಯ ಕೊಟ್ಟರೆ ಮಕ್ಕಳದು ಯಾರು ಇದ್ದರೆ ನೀವು ಭಯ ಕೊಟ್ಟು ಓದು ಅಂದರೆ ಇದು ನನ್ನ ಪ್ರಕಾರ ನಿಜವಾಗ್ಲೂ ಓದು ಆಗ್ತಾ ಇಲ್ಲ. ಡಿಸಿಪ್ಲಿನ್ ತರಕ್ಕೆ ಟೀಚರ್ಸ್ಗೂ ಬೇರೆ ಬೇರೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇದೆ, ಅದನ್ನು ನಾವು ಟೀಚರ್ಸ್ ಕೊಡಬೇಕು. ಯಾಕಂದರೆ ನಾವು ಆ ಥರ ನಮ್ಮದು ಎಕ್ಸ್ಪೀರಿಯನ್ಸ್ ಇಲ್ಲ. ಆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿ ನಾವು ಕ್ಲಾಸ್ ರೂಮ್ ಟೆಕ್ನಿಕ್ಸ್ ಈಗ ಬರ್ತಾ ಇದೆ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ನಾವೇ ಕೆಲವು ಕೋರ್ಸಸ್ ತಗೊಂಡಿದ್ದೀನಿ. ಇದು ಮಾಡಿದರೆ ಟೀಚರ್ಸ್ಗೆ ಸಕ್ಸಸ್ ಬರುತ್ತೆ. ಮಕ್ಕಳಿಗೆ ಹೆಂಗೆ ಇಂಟ್ರೆಸ್ಟ್ ತರೋದು ಸಬ್ಜೆಕ್ಟ್ ಮೇಲೆ, ಆ ಇಂಟ್ರೆಸ್ಟ್ ಅಂದರೆ ಡಿಸಿಪ್ಲಿನ್ ತಾನೇ ಬರುತ್ತೆ. ಅದು ನನ್ನ ಮುಖ್ಯ. ಮಕ್ಕಳಿಗೆ ಪನಿಷ್ಮೆಂಟ್ ಕೊಟ್ಟು ಡಿಸಿಪ್ಲಿನ್ ತರೋದು ಎಜುಕೇಷನ್ಗೆ ಸರಿ ಇಲ್ಲ ಅಂತ ನಾವು ಹೇಳ್ಬೇಕು. ಎಲ್ಲ ಕಡೆಯೂ ಈ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಎಲ್ಲ ಕಡೆಯೂ ಬಂದುಬಿಟ್ಟಿದೆ. ನಾವು ಕೂಡ ಸ್ಲೋ ಆಗಿ ಶುರು ಮಾಡಿ ಈಗ ನನ್ನ ಕಡೆಯೂ ಸ್ಮಾರ್ಟ್ಫೋನು ಕಂಪ್ಯೂಟರ್ ಎಲ್ಲ ಇದೆ. ನಾವು ಕಲಿತಾ ಇದ್ದೀನಿ ಇದ್ರ ಬಗ್ಗೆ. ಇದ್ರ ಮೂಲಕ ತುಂಬ ಇನ್ಫಾರ್ಮೇಷನ್ ನಮಗೆ ಸಿಗತ್ತೆ, ಅದು ಒಂದು ಕಡೆ ಇದೆ. ಇನ್ನೊಂದು ಕಡೆ ನೋಡಿದರೆ ಈ ಇನ್ಫಾರ್ಮೇಷನ್ ಏನಕ್ಕೋಸ್ಕರ, ಇನ್ನು ಇನ್ಫಾರ್ಮೇಷನ್ ತಗೊಂಡು ನಾವು ಏನು ಮಾಡೋದು, ಈ ಇನ್ಫಾರ್ಮೇಷನ್ ತಪ್ಪೋ ಸರಿಯೋ? ಈಗ ನಾವೆಲ್ಲ ನೋಡ್ತೀವಿ ವಾಟ್ಸಪ್ ಮೂಲಕ ಏನೇನು ಇನ್ಫಾರ್ಮೇಷನ್ ಬರುತ್ತೆ, ಅದು ನಿಜಾನ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಈ ವಿವೇಕ ನಾವು ತರಬೇಕು. ಅಂದರೆ ಟೆಕ್ನಾಲಜಿ ನಾವು ಇಗ್ನೋರ್ ಮಾಡೋಕ್ಕೆ ಆಗಲ್ಲ, ಅದು ಬಿಟ್ಟು ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ. ಎಲ್ಲರ ಕೈನಲ್ಲಿ ಅದು ಒಂದು ಪೇಪರ್ ಪೆನ್ ಥರ, ಅದೂ ಒಂದು ಸಾಧನೆ. ಅಂದರೆ ಆ ಟೂಲಿಂದ ನಾವು ಹೆಂಗೆ ಉಪಯೋಗ ಮಾಡಬೇಕು, ಇದು ಮುಖ್ಯ. ಇನ್ ಎಜುಕೇಷನ್ ಫಾರ್ ಟೆಕ್ನಾಲಜಿ ಅಂತ ನಾನು ಹೇಳೋದ, ಟೆಕ್ನಾಲಜಿ ಫಾರ್ ಎಜುಕೇಷನ್. ಅಂದರೆ ಎಜುಕೇಷನ್ ನಮ್ಮ ವಿವೇಕ ಅಂತ ಹೆಚ್ಚು ಮಾಡೋಕ್ಕೆ ಟೆಕ್ನಾಲಜಿ ಹೆಂಗೆ ಉಪಯೋಗಿಸ್ಬೋದು, ಇದು ಒಂದು ಪ್ರಶ್ನೆ. ಆ್ಯಕ್ಚುಲಿ ನಿಜವಾಗ್ಲೂ ನನ್ನ ಕಡೆಯೂ ಇದಕ್ಕೆ ಉತ್ತರ ಇಲ್ಲ. ಯಾಕಂದರೆ ಟೆಕ್ನಾಲಜಿ ಹೊಸದಾಗಿ ಬಂದಿದೆ, ನಾವು ಓದೋದು ಬರೋದು ತುಂಬ ವರ್ಷಗಳಿಂದ, ತುಂಬ ತುಂಬ ಸೆಂಚುರೀಸಿಂದ ನಮ್ಮ ಕಡೆ ಇದೆ. ನಮಗೆ ಒಂದು ಸ್ವಲ್ಪ ಐಡಿಯಾ ಇದೆ ಅದ್ರ ಮೂಲಕ. ಬಟ್ ಈ ಟೆಕ್ನಾಲಜಿ ಇಷ್ಟು ಬೇಗ ಬರ್ತಾ ಇದೆ, ಅದು ನಮ್ಮ ಮೇಲೆ, ನಮ್ಮ ಮೆದುಳು ಮೇಲೆ, ನಮ್ಮ ಕಾಯದ ಮೇಲೆ, ನಮ್ಮ ದೇಹದ ಮೇಲೆ ಎಂಥ ಎಫೆಕ್ಟ್ ಮಾಡ್ತದೆ ಅಂತ ಇನ್ನೂ ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ನಮ್ಗೆ ಗೊತ್ತು ಅಂದರೆ ಮಕ್ಕಳು ನೋಡಿದ್ರೇ ಆ ಫೋನು ಆ ಕಂಪ್ಯೂಟರಿಂದ ಒಂಥರ ಅಡಿಕ್ಷನ್ ಥರ ಆಗಿಬಿಟ್ಟಿದೆ. ಅದಕ್ಕೆ ಅದೆಲ್ಲ ನಾವು ಕನ್ಸಿಡರ್ ಮಾಡಿ ಟೆಕ್ನಾಲಜಿ ಹೆಂಗೆ ಎಜುಕೇಷನ್ಗೆ ಸೂಕ್ತವಾಗಿ ಇರಬೇಕು ಅಂತ ಇದರಲ್ಲಿ ನಾವು ಕೆಲಸ ಮಾಡಬೇಕು. ಬಟ್ ಮುಖ್ಯತೆ ಅಂದರೆ ಎಜುಕೇಷನ್ ನಮ್ಮ ವಿವೇಕ ಅಂತ ಹೆಚ್ಚು ಮಾಡೋಕ್ಕೆ ಇದೆ. ಟೆಕ್ನಾಲಜಿ ಅದರಲ್ಲಿ ಹೆಂಗೆ ಸಹಾಯ ಮಾಡೋದು ಅಷ್ಟು ಮಟ್ಟಿಗೆ ನಾವು ಯೂಸ್ ಮಾಡ್ಬೋದು, ಬಟ್ ಟೆಕ್ನಾಲಜಿಗೋಸ್ಕರ ನಾವು ಎಜುಕೇಷನ್ ಮಾಡೋದು ಅದು ಸರಿ ಇದೆ. ಒಳ್ಳೆ ಪಾಯಿಂಟ್. ಒಂದು ಕಾಸ್ಟ್ ಅದಕ್ಕೆ ಇದೆ. ಅದಕ್ಕೆ ನಾವು ಎಜುಕೇಷನ್ ಬಜೆಟ್ ಇದ್ದರೆ ನಾವು ಟೀಚರ್ಸ್ ಟ್ರೈನಿಂಗ್ ಮಾಡೋದಾ ಇಲ್ಲ ಟೆಕ್ನಾಲಜಿ ಕೊಡೋದಾ?
ನನ್ನ ಪ್ರಕಾರ ಟೀಚರ್ಸ್ ಟ್ರೈನಿಂಗೆ ಮೂಲ ಪ್ರಯಾರಿಟಿ. ಯಾಕೆಂದರೆ ನಾವು ನನ್ನ ಒಂದು ಸ್ಟೂಡೆಂಟ್ದು ಸ್ವಂತ ಸ್ಕೂಲ್ ಇದೆ, ಅಲ್ಲಿ ಅವರು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ 20% ಟೀಚರ್ಸ್ ಮಾತ್ರ ಆ ಟೆಕ್ನಾಲಜಿ ಸ್ವಲ್ಪ ಅಂದರೆ ಒಂದು ವಾರದಲ್ಲಿ 2-3 ಕ್ಲಾಸ್ ಪೀರಿಯಡಲ್ಲಿ ಆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಇನ್ನೊಂದು 20% ತಿಂಗಳಿಗೆ 1-2 ಟೈಮ್ ಅದು ಯೂಸ್ ಮಾಡ್ತಾರೆ, ಮಿಕ್ಕಿದ್ದು ಅವರು ಯೂಸೇ ಮಾಡಲ್ಲ. ಅದರಲ್ಲಿ ಹಲವಾರು ಕಾರಣಗಳಿವೆ. ನಮ್ಮ ಕೈಯಲ್ಲಿ ಕೂಡ ಯಾವುದಾದ್ರು ಒಂದು ಹೊಸ ಟೆಕ್ನಾಲಜಿ ಬಂದರೆ ಅದು ಯೂಸ್ ಮಾಡೋಕ್ಕೆ ನಮಗೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಅದು ಒಂದು ಟ್ರೈನಿಂಗು. ಬಟ್ ಆ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ನಮಗೆ ಏನು ಪರಿಣಾಮ ಬೇಕುತ್ತೆ? ಮಕ್ಕಳು ಕೇಳಿದರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಡೈರೆಕ್ಟ್ ಟೀಚಿಂಗೇ ಪ್ರಿಫರ್ ಮಾಡ್ತೀವಿ, ಟೀಚರ್ಸ್ ನಮ್ಮ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಇದರಲ್ಲಿ ಕೂಡ ಭಾಷೆ ಇದೆ, ಇಷ್ಟೊಂದು ಕಾಂಟೆಂಟ್ ಇದೆ, ಎಲ್ಲ ಇಂಗ್ಲೀಷಲ್ಲಿ ಬರುತ್ತೆ. ಅದು ಮತ್ತು ಬೇರೆ ಸಿಚುವೇಶನ್ಗೆ ಟೀಚರ್ಸ್ ಡೈರೆಕ್ಟಾಗಿ ಮಕ್ಕಳ ಸಂದರ್ಭಕ್ಕೆ ಸೂಕ್ತವಾಗಿ ಇನ್ಫಾರ್ಮೇಷನ್ ಕೊಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಡೌಟ್ಸ್ ಕ್ಲಿಯರ್ ಮಾಡ್ಬೋದು. ಇದರಲ್ಲಿ ಟೆಕ್ನಾಲಜಿ ಸಹಾಯ ಮಾಡಬೇಕು. ಬಟ್ ಇದು ಟೆಕ್ನಾಲಜಿ ಹೆಂಗೆ ಉಪಯೋಗ ಮಾಡ್ಬೋದು ಅಂತ ಅದಕ್ಕೊಂದು ಟ್ರೈನಿಂಗ್ ಇದೆ, ಇದಕ್ಕೆ ಕಾಸ್ಟ್ ಕೂಡ ಇದೆ. ಸೊ ಎಲ್ಲರ ಕೈಲಿ ಒಂದು ಪ್ರಶ್ನೆ ಇದೆ, ಎಲ್ಲಿ ನಮಗೆ ಯಾವಾಗ ನಮ್ಮ ಬಜೆಟ್ ಸೀಮಿತವಾಗಿ ಇದೆ, ನಾವು ಎಲ್ಲಿ ಇದು ಕೊಡೋಣ, ಟೆಕ್ನಾಲಜಿ ಕೊಡೋಣ ಇಲ್ಲ ಒಳ್ಳೆ ಟೀಚರ್ಸ್ ಕೊಡೋಣ? ನಾನು ಕೇಳಿದರೆ ಒಳ್ಳೆ ಟೀಚರ್ಸ್ ಕೊಡಿ, ಫಸ್ಟು ಟೀಚರ್ಸ್ಗೆ ಒಳ್ಳೆ ಟ್ರೈನಿಂಗ್ ಕೊಡಿ, ಅವ್ರಿಗೆ ಒಳ್ಳೆ ಇದು ಸಹಾಯ ಮಾಡಿ, ಅವ್ರ ಕೆಲಸ ಮಾಡೋಕ್ಕೆ ಅವ್ರಿಗೆ ಇಷ್ಟೊಂದು ಅವ್ರಿಗೆ ಸಪೋರ್ಟ್ ಬೇಕು, ಆ ಸಪೋರ್ಟ್ ಕೊಡಿ. ಅದರಲ್ಲಿ ನೀವು ಟೆಕ್ನಾಲಜಿ ಆಸ್ ಅ ಸಪೋರ್ಟ್ ಕೊಡ್ಬೋದು, ಬಟ್ ಪ್ರಯಾರಿಟೀಸ್ ಒಳ್ಳೆ ಟೀಚರ್ ಕೊಡಿ, ಒಳ್ಳೆ ಟೆಕ್ನಾಲಜಿ ಪ್ರಯಾರಿಟಿ ಇಲ್ಲ. ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿ ಮೇನ್ಲಿ ಎಜುಕೇಷನ್ಗೋಸ್ಕರನೇ ಶುರು ಮಾಡಿದ್ದಾರೆ. ಟೀಚರ್ಸ್ ಟ್ರೈನಿಂಗ್ ಈಗ ಶುರು ಮಾಡಿದ್ದಾರೆ, 4-year BSc ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್. ಬಟ್ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅದು ತುಂಬ ವರ್ಷದಿಂದ ಈ ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದೆ. ಅವ್ರದ್ದು ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಅವ್ರದ್ದು ಆಫೀಸ್ಗಳಿವೆ, ಅವರು ಸರ್ಕಾರಿ ಶಾಲೆ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಟೀಚರ್ಸ್ ಪೋರ್ಟಲ್ ಕೂಡ ಇದೆ ಅವ್ರದ್ದು. ಟೀಚರ್ಸ್ ಅಂದರೆ ಟೆಕ್ನಾಲಜಿ ನೀವು ಹೇಳಿದ್ದೀರಾ, ಟೀಚರ್ಸ್ ಪೋರ್ಟಲ್ ಮೂಲಕ ಟೀಚರ್ಸು ಅವ್ರದ್ದು ಪ್ರಶ್ನೆಗಳ ಮೇಲೆ ಚರ್ಚೆ ಮಾಡ್ಬೋದು, ಒಬ್ಬೊಬ್ಬರಿಗೆ ಅವ್ರಿಗೆ ರಿಸೋರ್ಸಸ್ ಸಿಗುತ್ತೆ. ಅಂದರೆ ಥ್ರೂ ಟೆಕ್ನಾಲಜಿ ಬೇರೆ ಬೇರೆ ಇನ್ಫಾರ್ಮೇಷನ್, ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್, ಅವ್ರದ್ದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಆಗ್ಬೋದು ಅಂತ ಒಂದು ಟೀಚರ್ಸ್ ಪೋರ್ಟಲ್, ಟೀಚರ್ಸ್ ಆಫ್ ಇಂಡಿಯಾ ಅಂತ ಒಂದು ಪೋರ್ಟಲ್ ಇದೆ. ಆಮೇಲೆ MA ಇನ್ ಎಜುಕೇಷನ್ ಪ್ರೋಗ್ರಾಮ್ ಇದೆ, ನಮ್ಮದು 2-year ಪ್ರೋಗ್ರಾಮ್. ಅವರು ಅಂದರೆ ಎಜುಕೇಷನ್ ಪ್ರೊಫೆಷ್ನಲ್ಸ್ ತಯಾರಾಗ್ತಾರೆ, ಅವ್ರು ಹೋಗ್ತಾರೆ ಈ ಕೆಲಸಗಳಿಗೆ, ಟೀಚರ್ಸ್ಗೆ ಹೆಂಗೆ ಸಪೋರ್ಟ್ ಮಾಡ್ಬೋದು, ಸ್ಕೂಲ್ದು ಸಮಸ್ಯೆಗಳು ಹೆಂಗಿದೆ, ಬೇರೆ ಬೇರೆ ಕಾರ್ನರ್ಸ್ ಅಂದರೆ ಇಂಟೀರಿಯರ್ ವಿಲೇಜಸ್, ರಾಜಸ್ಥಾನ ಇರಲಿ, ಉತ್ತರಾಖಂಡ್ ಇರಲಿ, ನಮ್ಮ ಯಾದಗಿರಿ ಗುಲ್ಬರ್ಗ ಇರಲಿ, ಅಲ್ಲಿ ಎಲ್ಲ ಸಮಸ್ಯೆಗೆ ಹೆಂಗೆ ನಾವು ವರ್ಕ್ ಮಾಡ್ಬೋದು ಅಂತ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಇರೋದೇ ಈಗ.